ಕಾನೂನು ಹೋರಾಟಕ್ಕೆ ಇಳಿದಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಐಪಿಎಸ್ ಅಧಿಕಾರಿ ಡಿ ರೂಪಾ ವಿರುದ್ಧ ಕಾನೂನು ಸಮರ ಜೋರಾಗಿದೆ ಈಗಾಗಲೇ ರಾಜ್ಯದ ಜನಕ್ಕೂ ಕೂಡ ಒಂದು ರೀತಿ ಬೇಸರ ಕೂಡ ಇಲ್ಲಿ ವ್ಯಕ್ತವಾಗಿದೆ ಅಲ್ಲ ರೀ ಇವರೆಲ್ಲ ಐಎಎಸ್ ಐಪಿಎಸ್ ಅಧಿಕಾರಿ ಅಂತ ಹೇಳ್ತಾರೆ ಈ ರೀತಿ ಕಿತ್ತಾಡ್ಕೊಳ್ತಾ ಇದ್ದಾರಲ್ಲ ಇವ್ರು ಏನ್ರಿ ಇವರು ಇದು ಐಎಎಸ್ ವರ್ಸಸ್ ಐಪಿಎಸ್ ಅಲ್ಲ ಎರಡು ಜಡಗಳ ನಡುವೆ ನಡೀತಾ ಇರುವಂತಹ ಜಗಳ ಅವರ ವೈಯಕ್ತಿಕ ಕಾರಣಕ್ಕಾಗಿ ನಡೀತಾ ಇರುವಂತಹ ಜಗಳ ಅನ್ನುವ ಆಪಾದನೆಗಳು ಕೂಡ ಅವರ ಮೇಲೆ ವ್ಯಕ್ತವಾಗ್ತಾ ಇದ್ದಾವೆ ಒಂದು ರೀತಿ ಉನ್ನತ ಹುದ್ದೆಯಲ್ಲಿರುವಂತಹ ಗೌರವಾನ್ವಿತ ಅಧಿಕಾರಿಗಳು ಈ ರೀತಿ ಹಾಸ್ಯಾಸ್ಪದಕ್ಕೆ ಗುರಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಗಂಭೀರವಾಗಿ ಚಿಂತನೆ ಮಾಡಬೇಕಾದಂಥ ವಿಚಾರ ಸರ್ಕಾರ ಇದೆಯಾ ಸತ್ತೋಗಿದೆಯಾ ಅಂತ ಕೂಡ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಂತಹ ವಿಚಾರಗಳನ್ನು ಗಮನಿಸಿದಾಗ ಅಂದರೆ ಸರ್ಕಾರದ ಭಯ ಕೂಡ ಇಲ್ಲದೆ ಏಕಾಏಕಿ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ರೀತಿ ಅಪ್ರಬುದ್ಧರಾಗಿ ಹೋರಾಟ ಮಾಡೋದು ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳ ಮಾಡ್ತಾ ಇದ್ದಾರೆ ಅವರದೇನೇ ಸೀರಿಯಸ್ ಇಶ್ಯೂ ಇದ್ದರೆ ಅದಕ್ಕೆ ದೇರ್ ಇಸ್ ಎ ಪ್ಲಾಟ್ಫಾರ್ಮ್ ಟು ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಪಾಯಿಂಟ್ ಅನ್ನೋದನ್ನು ಯಾಕೆ ಅವರು ಅರ್ಥ ಮಾಡ್ಕೊಳ್ಳಿಲ್ಲ 21 ಅಂಶಗಳನ್ನು ಮುಂದಿಟ್ಟು ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ 1 ಕೋಟಿ ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ಉಲ್ಲೇಖಿಸಲಾಗಿದೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ರೂಪಾ ವಿರುದ್ಧ ನಿರ್ಬಂಧಕಾಜ್ಞೆ ಅರ್ಜಿ ಸಲ್ಲಿಕೆಯಾಗಿದೆ ಅರ್ಜಿದಾರರ ಪರ ವಕೀಲರ ವಾದ ಆಲಿಸಿರೋ ಕೋರ್ಟ್ ಇವತ್ತು ಆದೇಶ ನೀಡುತ್ತೆ ಅನ್ನೋ ಮಾಹಿತಿ ಇದೆ ಇವತ್ತು ಆದೇಶವನ್ನು ಪ್ರಕಟಿಸಲಿದೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಇದರ ಮಧ್ಯೆ ಐಪಿಎಸ್ ಅಧಿಕಾರಿ ಡಿ ರೂಪಾಗೆ ತಮ್ಮ ವಕೀಲರ ಮೂಲಕ ಲೀಗಲ್ ನೋಟಿಸ್ ಕೂಡ ಕೊಡಲಾಗಿದೆ ಹಿರಿಯ ವಕೀಲ ಸಿ ವಿ ನಾಗೇಶ್ ಮೂಲಕ ಈ ಲೀಗಲ್ ನೋಟಿಸ್ ಜಾರಿ ಮಾಡಲಾಗಿದೆ ರೋಹಿಣಿ ಸಿಂಧೂರಿ ಮತ್ತು ಡಿ ರೂಪಾ ಅವರ ಈ ಒಂದು ವಾಕ್ಸಮರಕ್ಕೆ ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ಈ ಒಂದು ಸಂಘರ್ಷಕ್ಕೆ ಏನಾದರೂ ಇವತ್ತು ಕಡಿವಾಣ ಬೀಳುತ್ತಾ ಈಗಾಗಲೇ ಸರ್ಕಾರದ ಸಿ ಎಸ್ ಮೂಲಕ ಚೀಫ್ ಸೆಕ್ರೆಟರಿ ಮೂಲಕ ಒಂದು ರೀತಿ ಚಾಟಿ ಬೀಸಲಾಗಿದೆ ಇವರ ವರ್ಷನ್ಸ್ಗಳನ್ನು ಕೂಡ ಕೇಳಲಾಗಿದೆ ಆದರೆ ವೈಯಕ್ತಿಕ ವಿಚಾರಗಳನ್ನು ನನ್ನ ಖಾಸಗಿ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡೋದಲ್ಲದೆ ನನ್ನ ಚಾರಿತ್ರ್ಯ ವಧೆ ಮಾಡಿದ್ದಾರೆ ಅವರು ಅನ್ನುವ ಒಂದು ಕಾರಣಗಳನ್ನು ಈ ರೀತಿ ಅನೇಕ ಕಾರಣಗಳನ್ನು ಗಮನದಲ್ಲಿಟ್ಕೊಂಡು ಈಗ ಮಾನನಷ್ಟ ಮೊಕದ್ದಮೆಯನ್ನು ಕೂಡಲಿದ್ದಾರೆ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಹಾಗಾಗಿ ರೋಹಿಣಿ ಬಗ್ಗೆ ಏನು ಮಾತನಾಡದಂತೆ ಕೋರ್ಟ್ ಆದೇಶ ನೀಡುತ್ತಾ ನೀಡಲ್ವಾ ಏನು ಹೇಳುತ್ತೆ ಅನ್ನುವ ಸಹಜ ಕುತೂಹಲ ಎಲ್ಲರಲ್ಲೂ ಗರಿಗೆದರಿದೆ ರೂಪಾ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರೋಹಿಣಿ ವೈಯಕ್ತಿಕ ಫೋಟೋಗಳನ್ನು ರೂಪಾ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸುಳ್ಳು ಆರೋಪ ಮಾಡದಂತೆ ರೂಪಾಗೆ ನಿರ್ಬಂಧಿಸಲು ಮನವಿ ಮಾಡಿಕೊಂಡಿದ್ದಾರೆ ರೋಹಿಣಿ ಸಿಂಧೂರಿ ಫ್ರೀಡಮ್ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ